ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ರಸವಾಂಗಿ ಅಂತ ಮಾಡ್ತಾಯಿದ್ದೀನಿ ಅನ್ನಕ್ಕಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು ಜೊತೆಗೆ ಒಂದು ಹಪ್ಪಳ ಅಥವಾ ಸಂಡಿಗೆ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ತಯಾರಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಸಾಲೆ ಹುರ್ಕೊಂಡು ಒಂದು ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಆದಷ್ಟು ಸಣ್ಣ ಊರಿನಲ್ಲಿ ಒಳ್ಳೆಯ ಕಲರ್ ಬರೋ ತನಕ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋ ತನಕ ಹುರ್ಕೋಬೇಕು ಇದಾದ ನಂತರ ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಈಗ ಹುರ್ಕೋಬೇಕು ಆದಷ್ಟು ಉರಿ ಸಣ್ಣದಿರಲಿ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಇದಕ್ಕೆ ನಾನು ಒಂದು ಐದು ಬ್ಯಾಡಿಗೆ ಒಂದು ಮೂರು ಗುಂಟೂರು ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೆ ನೀವು ಇನ್ನೊಂದು ಗುಂಟೂರನ್ನ ಹಾಕ್ಕೋಬೋದು ಈಗ ಇದು ಗರಿ ಗರಿಯಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಆಗಿದೆ ಈಗ ಅರ್ಧ ಕಪ್ನಷ್ಟು ಕಾಯಿ ತುರಿ ಇಲ್ಲ ಒಣ ಕೊಬ್ಬರಿ ಪುಡಿನ ಹಾಕ್ಕೋಬೇಕು ಇದನ್ನು ಸ್ವಲ್ಪ ಕಲರ್ ಬರೋ ತನಕ ಹುರ್ಕೋಬೇಕಾಗತ್ತೆ ಲೈಟಾಗಿ ಬ್ರೌನ್ ಆಗುತ್ತಲ್ಲ ಅದು ಬರೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಈಗ ನೋಡಿ ಕಲರ್ ಬರ್ತಾ ಇದೆ ಈಗ ಕಲರು ಇಷ್ಟು ಚೇಂಜ್ ಆದರೆ ಸಾಕು ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕಿ ಬಿಡೋಣ ಈಗ ಒಂದು ತಟ್ಟೆಗೆ ಇದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಎರಡು ಸ್ಪೂನಷ್ಟು ಬೇಳೆನ ನೆನೆಸ್ಕೊಂಡಿದ್ದೀನಿ ಸುಮಾರು ಒಂದು ಗಂಟೆ ಕಾಲ ಇದು ನೆಂದಿದೆ ಈಗ ಈ ಥರ ಬದನೆಕಾಯಿ ನಾನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂದು ಕಲರ್ದು ಸಿಗತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು ಆದಷ್ಟು ಎಳೆಯದಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹೆಚ್ಕೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ ಈ ಸುಮಾರು ಒಂದು ಎರಡು ಇಂಚಿನ ಉದ್ದದಷ್ಟು ಹೆಚ್ಕೋತಾ ಇದ್ದೀನಿ ಈ ಥರನೇ ಎಲ್ಲನೂ ಹೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿರಬೇಕು ಈಗ ಎಲ್ಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ನಾನು ಈಗಾಗಲೇ ನೆನೆಸ್ಕೊಂಡಿದ್ದೀನಲ್ಲ ಅದನ್ನು ಕಡಲೆಬೇಳೆ ಹಾಕೋಕ್ಕೆ ಮುಂಚೆ ಇದನ್ನು ರುಬ್ಕೊಂಡು ಇಟ್ಕೊಂಬಿಡೋಣ ಮಸಾಲೆ ಆರಿದೆ ಇದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಇಟ್ಕೋಬೇಕು ಈಗ ಇದು ಸಂಪೂರ್ಣವಾಗಿ ರುಬ್ಕೊಂಡು ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಕಡಲೆಬೇಳೆನ ಹಾಕೋತಾ ಇದ್ದೀನಿ ನೀರು ಸಮೇತ ಹಾಕೋತಾ ಇದ್ದೀನಿ ತೊಳೆದು ಈಗಾಗಲೇ ಇಟ್ಕೊಂಡಿರುವಂಥದ್ದನ್ನು ಇದು ಸುಮಾರು ಒಂದು ಅರ್ಧ ಮುಕ್ಕಾಲು ಬೇಯಬೇಕು ಇದನ್ನು ನೀವು ಕುಕ್ಕರಲ್ಲಿ ಬೇಳೆ ಜೊತೆಗೆ ಬೇಯಿಸ್ಕೊಂಬಿಟ್ರೆ ತುಂಬ ಮೆತ್ತಗಾಗುತ್ತೆ ಹಾಗಾಗಿ ಇದಕ್ಕೆ ಹಾಕೋತಾ ಇದ್ದೀನಿ ಇದು ಅರ್ಧ ಬೆಂದ ಮೇಲೆ ನಾವು ಹೆಚ್ಕೊಂಡಿರೋ ಬದ್ನೆಕಾಯಿನ ಹಾಕ್ಕೊಂಡು ನೀರಿರುತ್ತಲ್ಲ ಎಷ್ಟು ನೀರಿರುತ್ತೋ ಅಷ್ಟೇ ಸಾಕು ಅದರಲ್ಲಿ ಸ್ವಲ್ಪ ಬೇಯಲಿ ಇದು ಇದಕ್ಕೆ ಸುಮಾರಾಗಿ ಒಂದು ಅರ್ಧ ಕಪ್ನಷ್ಟು ಹುಣಸೆ ರಸ ಹಾಕ್ಕೋತಾ ಇದ್ದೀನಿ ಹುಣಸೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹುಣಸೆ ರಸದ್ದು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಈಗ ಆಗಿದೆ ಇದು ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರೋ ಅಂಥ ತೊಗರಿಬೇಳೆನ ಒಂದು ಕಪ್ನಷ್ಟು ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಇದಾದ ನಂತರ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೆರೆಸ್ಕೋತಾ ಇದ್ದೀನಿ ಅಕಸ್ಮಾತಾಗಿ ತುಂಬ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರು ಹಿಡಿಸತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ತುಂಬ ನೀರಾಗಿ ಸಾರು ಥರ ಇರಬಾರ್ದು ಇದನ್ನು ಕುದಿಯೋಕ್ಕೆ ಬಿಡೋಣ ಸುಮಾರು ಒಂದು ನಾಲ್ಕು ನಿಮಿಷ ಕುದೀಲಿ ಇದು ಸಣ್ಣ ಊರಿನಲ್ಲಿ ಆಗಾಗ ಕೈ ಆಡ್ತಾ ಇರಬೇಕು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸುಮಾರು ಎರಡರಿಂದ ಮೂರು ಸ್ಪೂನಷ್ಟು ಕಾದಿದೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು ಉದ್ದಿನಬೇಳೆ ಒಳ್ಳೆಯ ಕಲರು ಬರೋ ತನಕ ನೀವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಈಗ ಇದು ಕಲರ್ ಬಂದಿದೆ ಅಂತ ಆದರೆ ಒಂದು ಏಳೆಂಟು ಕರಿಬೇವಿನ ಎಲೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈಗ ಒಗ್ಗರಣೆ ತಯಾರಾಗಿದೆ ಅಲ್ಲಿ ರಸವಾಂಗಿ ಕೂಡ ಕುದೀತಾ ಇದೆ ಸಣ್ಣಗೆ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೋಬೇಕು ಈಗ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ನು ನಿಮಗೆ ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ